ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನಿಸಿದೆವು ಅಂದರೆ ಪೈ ನಕ್ಷೆಗಳು ಅಂತ ಬರ್ತೀರಿ ಇದಕ್ಕೆ ಇಂಗ್ಲೀಷಲ್ಲಿ ಪೈ ಚಾರ್ಟ್ ಅಂತೇಳಿ ಕರಿತಾರೆ ಕನ್ನಡದಲ್ಲಿ ಪೈ ನಕ್ಷೆಗಳು ಅಂತೇಳಿ ಕರೀತಾರೆ ಈ ಪೈ ನಕ್ಷೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಕ್ಯಾಟ್ ಎಕ್ಸಾಮಿಗೆ ಸಂಬಂಧಿಸಿದಂತೆ ಎಫ್ ಡಿ ಎಕ್ಸಾಮಿಗೆ ಸಂಬಂಧಿಸಿದಂತೆ ಕೆ ಎಸ್ಗೆ ಸಂಬಂಧಿಸಿದಂತೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಲಾಗಿದ್ರಿ ಅಲ್ಲದೆ ಯಾವ ಎಕ್ಸಾಮ್ದಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ರು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾದರೆ ಅದಕ್ಕಿಂತ ಮುಂಚಿತವಾಗಿ ಪೈ ನಕ್ಷಗಳು ಅಂದರೆ ಏನು ನಾವು ಯಾವುದಕ್ಕೆ ಪೈ ನಕ್ಷಗಳು ಅಥವಾ ಪೈ ವೃತ್ತಗಳು ಇದು ಪೈ ನಕ್ಷಗಳು ಅಂತ ಕರಿತೇವೆ ಅಂದರೆ ನೋಡ್ರಿ ಪೈ ನಕ್ಷೆಗಳಲ್ಲಿ ದತ್ತಾಂಶಗಳನ್ನು ವೃತ್ತದಲ್ಲಿ ಹಂಚಲಾಗುತ್ತದೆ ಅಂದರೆ ಪೈ ಡಯಾಗ್ರಾಮ್ ಮತ್ತು ಯಾವುದಕ್ಕೆ ಕರಿತೇವೆ ಅಂದರೆ ವೃತ್ತಾಕಾರವಾಗಿ ಅದು ಈ ವೃತ್ತಾಕಾರವಾಗಿ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ದತ್ತಾಂಶವನ್ನು ಹಚ್ಚಿರ್ತಾರೆ ರೀ ಇನ್ನು ಇದಕ್ಕೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಪೈ ನಕ್ಷೆಗೆ ವೃತ್ತ ನಕ್ಷೆ ಅಂತಲೂ ಕರಿತಾರೆ ಏನಂತ ಕರಿತಾರ ವೃತ್ತ ನಕ್ಷೆ ಅಂತ ಕರಿತಾರೆ ಹಾಗಾದರೆ ಈ ವೃತ್ತ ರೀ ಸೂಚಿಸಿರ್ತಕ್ಕಂಥದ್ದು ಆ ವೃತ್ತ ಸಂಪೂರ್ಣವಾಗಿ ದತ್ತಾಂಶವನ್ನು ಪ್ರತಿನಿಧಿಸ್ತಿರ್ತದೆ ಎದರೊಳಗಡೆ ಪೈ ನಕ್ಷೆಯಲ್ಲಿ ನಾಳೆ ಪೈ ನಕ್ಷೆಯಲ್ಲಿ ಸಂಪೂರ್ಣವಾಗಿ ದತ್ತಾಂಶವನ್ನು ಯಾವುದು ಪ್ರತಿನಿಧಿಸ್ತದಪ್ಪ ಅಂತ ಕೇಳಿದ್ರೆ ವೃತ್ತ ಆ ಸರ್ಕಲ್ ಒಳಗಡೆ ಏನಪ್ಪಾ ಅಂತಂದ್ರೆ ಎಲ್ಲವನ್ನು ನಾವು ಸೂಚಿಸಿರ್ತೆವು ಹಾಗಾದರೆ ದತ್ತಾಂಶಗಳ ಪ್ರತಿಯೊಂದು ಭಾಗವನ್ನು ಕೇಂದ್ರ ಕೋನದಿಂದ ಉಂಟಾದ ವೃತ್ತಖಂಡಗಳನ್ನಾಗಿ ಪ್ರತಿನಿಧಿಸಲಾಗ್ತದೆ ಅಲ್ಲಿ ಅಂತ ವಿವಿಧ ಕೋನಗಳನ್ನು ಪ್ರತಿನಿಧಿಸಿ ಇದಕ್ಕೆ ಇಂತಿಷ್ಟು ಅಂತ ಈ ಟೈಪ್ ಕೊಟ್ಟಿರ್ತಾರೆ ಅದು ಹೆಂಗೆ ಅನ್ನೋದು ಅಂತಂದ್ರೆ ಈಗ ನೆಕ್ಸ್ಟ್ ಏನಪ್ಪಾ ಅಂತ ಸ್ಲೈಡ್ ಒಳಗಡೆ ತಿಳಿಸ್ಕೊಡ್ತೀನಿ ರೀ ಈ ನೆಕ್ಸ್ಟ್ ಅಲ್ಲದೆ ಆದ್ದರಿಂದ ಇದಕ್ಕೆ ಪೈ ನಕ್ಷೆಯನ್ನು ವೃತ್ತ ಖಂಡ ನಕ್ಷೆ ಅಂತಲೂ ಕರಿತಾರೆ ಏನಂತ ಕರಿತಾರೆ ವೃತ್ತ ಖಂಡ ನಕ್ಷೆ ಯಾವುದಕ್ಕೆ ಪೈ ಚಾರ್ಟಿಗೆ ಹಾಗಾದರೆ ಇದ್ರ ಮೇಲೆ ಯಾವ ಟೈಪ್ ಪ್ರಶ್ನೆಗಳು ಅವುಗಳಿಗೆ ಹೆಂಗೆ ಉತ್ತರಿಸಬೇಕು ಅನ್ನೋದನ್ನು ನೋಡಿರಿ ಫಸ್ಟ್ ಪ್ರಶ್ನೆ ಒಂದು ತರಗತಿಯಲ್ಲಿ ಮೂವತ್ತಾರು ವಿದ್ಯಾರ್ಥಿಗಳಿದ್ದಾರೆ ಇದರಲ್ಲಿ ನಡಿಗೆಯ ಮೂಲಕ ಹನ್ನೆರಡು ವಿದ್ಯಾರ್ಥಿಗಳು ಮೀನ್ಸ್ ಹನ್ನೆರಡು ಜನ ಬೈಸಿಕಲ್ನಲ್ಲಿ ಎಂಟು ಜನ ಬಸ್ಸಿನ ಮೂಲಕ ಮೂರು ಜನ ಕಾರಿನ ಮೂಲಕ ನಾಲ್ಕು ಜನ ಮತ್ತು ಶಾಲಾ ವಾಹನದ ಮೂಲಕ ಒಂಬತ್ತು ಜನ ವಿದ್ಯಾರ್ಥಿಗಳು ಶಾಲೆಗೆ ಬರುತ್ತಾರೆ ನೋಡಿ ಏನು ಹೇಳತ್ತ ಪ್ರಶ್ನೆ ರೀ ಒಂದು ತರಗತಿ ಒಳಗೆ ಟೋಟಲ್ ಆಗಿ ಅಂದ್ರೆ ಮೂವತ್ತಾರು ಮಂದಿ ಇದಾರೆ ರೀ ಇದರೊಳಗೆ ಹನ್ನೆರಡು ಮಂದಿ ಸೈಕಲ್ ಮೇಲೆ ಬರ್ತಾರೆ ಬೈಸಿಕಲ್ ಅಲ್ಲದೆ ಏನಪ್ಪ ಅಂತಂದ್ರೆ ಇದು ಸಾರಿ ಇದರಲ್ಲಿ ಒಟ್ಟು ಟೋಟಲ್ ವಿದ್ಯಾರ್ಥಿಗಳು ಮೂವತ್ತಾರು ಮಂದಿ ರೀ ಇದ್ರೊಳಗಡೆ ನಡ್ಕೋತ ಹನ್ನೆರಡು ಜನ ಬರ್ತಾರೆ ನಡಿಗೆ ಮೂಲಕ ಇನ್ನು ಸೈಕಲ್ ಮೂಲಕ ಬೈಸಿಕಲ್ ಮೂಲಕ ಎಂಟು ಜನ ಬರ್ತಾರೆ ಇನ್ನು ಬಸ್ಸಿನ ಮೂಲಕ ಎಷ್ಟು ಜನ ಮೂರು ಜನ ಬರ್ತಾರೆ ಕಾರಿನ ಮೂಲಕ ಎಷ್ಟು ಜನ ನಾಲ್ಕು ಜನ ಬರ್ತಾರೆ ಇನ್ನು ಶಾಲಾ ವಾಹನದ ಮೂಲಕ ಎಷ್ಟು ಮಂದಿ ಅಂದರೆ ಒಂಬತ್ತು ಜನ ಬರ್ತಾರೆ ಹಾಗಾದರೆ ಇವುಗಳನ್ನು ಉಪಯೋಗಿಸಿಕೊಂಡು ಪೈ ನಕ್ಷೆ ನಿರೂಪಿಸಿ ಅಂತ ಹೇಳ್ತಾನೆ ರೀ ಹಾಗಾದರೆ ಹೇಗೆ ನಿರೂಪಿಸಬೇಕು ನೋಡಿರಿ ಪೈ ನಕ್ಷೆ ಯಾವಾಗ್ಲೂ ಎದ್ರೊಳಗೆ ಪ್ರತಿನಿಧಿಸ್ತದ ವೃತ್ತದೊಳಗೆ ಅಂತ ಹೇಳಿವು ಗೋಲೆಗೆ ವೃತ್ತ ಹಾಕಿದೆ ಅಂದರೆ ಈ ವೃತ್ತ ಎಷ್ಟು ಡಿಗ್ರಿ ಸೂಚಿಸ್ತಾ ರೀ ಮೂರು ನೂರ ಡಿಗ್ರಿ ಯಾಕೆ ರೀ ಸರ್ ಅಂತ ಕೇಳ್ಬೋದು ಮೂರು ನೂರ ಅರುವತ್ತು ಡಿಗ್ರಿ ಅಂತ ಕೇಳಿದಾಗ ನೋಡಿರಿ ಇದನ್ನು ನಾಲ್ಕು ಭಾಗಗಳು ಮಾಡಿದೆವು ಅಂದರೆ ಇದು ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಇದು ನೈಂಟಿ ಡಿಗ್ರಿ ಅಂದರೆ ಒಂಬತ್ತು ನಾಲ್ಕಲೇ ಮೂವತ್ತಾರು ಅಂದರೆ ಮೂರು ನೂರ ಡಿಗ್ರಿ ಅಂದಂಗೆ ಹಾಗಾದರೆ ವೃತ್ತ ಕೋನದ ವೃತ್ತದ ಸಂಪೂರ್ಣ ಕೋನ ಎಷ್ಟು ಮೂರುನೂರ ಅರವತ್ತು ಡಿಗ್ರಿ ಹಾಗಾದರೆ ಯಾರನ್ನು ಆ ವೃತ್ತ ಕಂಡ ಕೋನದೊಳಗಡೆ ಪ್ರತಿನಿಧಿಸಬೇಕಾಗಿದೆ ಪೈ ಚಾರ್ಟ್ ಒಳಗಡೆ ವಿದ್ಯಾರ್ಥಿಗಳು ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟದಾರ ನೋಡಿರಿ ಒಟ್ಟು ವಿದ್ಯಾರ್ಥಿಗಳು ಇಜ್ಕೊಟ್ಟು ಹನ್ನೆರಡು ಜನ ನಡಿಗೆ ಮೂಲಕ ಬರೋರು ಬೈಸಿಕಲ್ ಮೂಲಕ ಬರೋರು ಎಂಟು ಜನ ಪ್ಲಸ್ ಬಸ್ಸಿನ ಮೂಲಕ ಬರೋರು ಮೂರು ಜನ ಪ್ಲಸ್ ಕಾರಿನ ಮೂಲಕ ಬರೋ ವಿದ್ಯಾರ್ಥಿಗಳು ನಾಲ್ಕು ಜನ ಪ್ಲಸ್ ಶಾಲಾ ವಾಹನದ ಮೂಲಕ ಬರೋ ವಿದ್ಯಾರ್ಥಿಗಳು ಒಂಬತ್ತು ಪ್ಲಸ್ ಒಟ್ಟು ಕೋರ್ಸು ಬಿಡಿರಿ ಎಷ್ಟಾಯಿತು ಮೂವತ್ತಾರು ಅಂದ್ರೆ ಒಟ್ಟು ವಿದ್ಯಾರ್ಥಿಗಳು ಎಷ್ಟದ ರೀ ಮೂವತ್ತಾರು ವಿದ್ಯಾರ್ಥಿಗಳು ಅದರ ಹತ್ತೇಳಿ ಅಂದಂಗಾಯ್ತು ಹಾಗಾದ್ರೆ ಒಟ್ಟು ವಿದ್ಯಾರ್ಥಿಗಳು ಈಜ್ಕೊಳ್ತು ಮೂರ್ನೂರ ಅರವತ್ತು ಅಪಾನು ಮೂವತ್ತು ಇಲ್ಲಿ ಮಾಡಿದ್ದೀನಿ ಇಲ್ಲಿ ನೋಡ್ರಿ ಒಬ್ಬ ಸಾರಿ ಒಬ್ಬ ವಿದ್ಯಾರ್ಥಿ ಇಜ್ಕೊಳ್ತು ಮೂರ್ನೂರ ಅರವತ್ತು ಅಪಾನ್ ಮೂವತ್ತಾರು ಯಾಕಂದ್ರೆ ವೃತ್ತ ಖಂಡದ ಒಟ್ಟು ಕೋನ ವೃತ್ತದ ಒಟ್ಟು ಕೋನ ಎಷ್ಟು ಮೂರ್ನೂರ ಅರವತ್ತು ಅಪಾನ್ ಮೂವತ್ತಾರು ವಿದ್ಯಾರ್ಥಿಗಳು ಅಂದ್ರೆ ಒಬ್ಬ ವಿದ್ಯಾರ್ಥಿ ಅಂದ್ರೆ ಎಷ್ಟು ಡಿಗ್ರಿ ಆಯಿತು ಹತ್ತು ಡಿಗ್ರಿ ಹಾಗಾಗಿ ಒಟ್ಟು ಕೋನ ಡಿವೈಡೆಡ್ ಬೈ ಏನಪ್ಪಾ ಅಂತ ಕೇಳಿದಾಗ ಒಟ್ಟು ವಿದ್ಯಾರ್ಥಿಗಳು ತೊಂದಾಗ ಒಬ್ಬ ವಿದ್ಯಾರ್ಥಿ ಎಷ್ಟು ಡಿಗ್ರಿ ಪ್ರತಿನಿಧಿಸ್ತಾನ ಅನ್ನೋದು ಬರ್ತೈತ್ರಿ ಇಲ್ಲಿ ಹಾಗಾದ್ರೆ ನೆಕ್ಸ್ಟ್ ಒಬ್ಬ ವಿದ್ಯಾರ್ಥಿ ಅಂದರೆ ಎಷ್ಟು ಡಿಗ್ರಿ ಆಯಿತು ಹತ್ತು ಡಿಗ್ರಿ ಆಯಿತು ಹಾಗಾದರೆ ಶಾಲೆಗೆ ನಡೆದುಕೊಂಡು ಬರುವ ವಿದ್ಯಾರ್ಥಿಗಳು ಎಷ್ಟು ಡಿಗ್ರಿ ಆಗ್ತದಪ್ಪ ಅದು ಕೇಳಿದಾಗ ನಡ್ಕೊಂಡು ಬರೋರು ಎಷ್ಟು ಜನ ಅದಾರ ನೋಡಿರಿ ಹನ್ನೆರಡು ಜನ ಒಬ್ಬ ವಿದ್ಯಾರ್ಥಿ ಅಂದರೆ ಅಂತ ಕೇಳಿದಾಗ ಹತ್ತು ಡಿಗ್ರಿ ಹನ್ನೆರಡು ಇಂಟು ಹತ್ತು ಒಂದು ನೂರ ಇಪ್ಪತ್ತು ಡಿಗ್ರಿ ಓಕೆ ರೀ ನೆಕ್ಸ್ಟ್ ಕ್ವಶನ್ ಬೈಸಿಕಲ್ನಲ್ಲಿ ಶಾಲೆಗೆ ಬರುವ ವಿದ್ಯಾರ್ಥಿಗಳು ಒಟ್ಟು ಎಷ್ಟು ಅದರ ಎಂಟು ಮಂದಿದಾರೆ ಒಬ್ಬ ವಿದ್ಯಾರ್ಥಿ ಅಂದರೆ ಎಷ್ಟು ಡಿಗ್ರಿ ಐತಿ ಹತ್ತು ಡಿಗ್ರಿ ಐತಿ ಹಾಗಾದರೆ ಎಂಟು ಹತ್ತಲೇ ಎಷ್ಟು ರೀ ಎಂಬತ್ತು ಬಸ್ಸಿನ ಮೂಲಕ ಬರುವ ವಿದ್ಯಾರ್ಥಿಗಳು ಅದರ ಮೂರು ಮಂದಿ ಒಬ್ಬ ವಿದ್ಯಾರ್ಥಿ ಅಂದರೆ ಎಷ್ಟು ಡಿಗ್ರಿ ಹತ್ತು ಡಿಗ್ರಿ ಆಂದ್ರ ಮೂರು ಹತ್ಲೇ ಮೂವತ್ತು ಡಿಗ್ರಿ ಹಾಗಾದರೆ ಕಾರಿನ ಮೂಲಕ ಬರುವ ವಿದ್ಯಾರ್ಥಿಗಳು ಒಟ್ಟು ಎಷ್ಟು ಅದ ರೀ ನಾಲ್ಕು ಮಂದಿ ನಾಲ್ಕು ಇಂಟು ಹತ್ತು ಎಷ್ಟೈ ರೀ ನಲ್ವತ್ತು ಡಿಗ್ರಿ ನೆಕ್ಸ್ಟ್ ಶಾಲಾ ವಾಹನದ ಬರುವ ಶಾಲಾ ವಾಹನದ ಮೂಲಕ ಬರುವ ವಿದ್ಯಾರ್ಥಿಗಳು ಎಷ್ಟು ರೀ ಒಂಬತ್ತು ಇಂಟು ಹತ್ತು ಮೀನ್ಸ್ ತೊಂಬತ್ತು ಡಿಗ್ರಿ ಅಂದ್ರೆ ಇಲ್ಲಿ ನಾ ಕನ್ಕ್ಲೂಷನ್ ಬರ್ತೀನಿ ನೋಡಿರಿ ಹಿಂಗೆ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿರ್ತಾನೆ ನಡ್ಕೋತ ಬರ್ತಾರ ಅವ್ರು ಎಷ್ಟು ಡಿಗ್ರಿ ಪ್ರತಿನಿಧಿಸ್ತಾರ ಅಂತ ಹಿಂಗೆ ಕೇಳಿದಾಗ ಕೋನದ್ದು ಒಟ್ಟು ಕೋನ ಎಷ್ಟಿರ್ತ ವೃತ್ತದ್ದು ಮೂರ್ನೂರ ಅರವತ್ತು ಅಪಾನ ಎಷ್ಟು ವಿದ್ಯಾರ್ಥಿಗಳು ಕೊಟ್ಟಿರ್ತಾರಲ್ಲ ಅದರಲ್ಲಿ ಡಿವೈಡ್ ಮಾಡಬೇಕು ಅವಾಗ ಒಬ್ಬ ವಿದ್ಯಾರ್ಥಿ ಅಂದರೆ ಎಷ್ಟು ಡಿಗ್ರಿ ಅನ್ನೋದು ಬರ್ತದೆ ಇಲ್ಲಿ ಹತ್ತು ಡಿಗ್ರಿ ಅಂತ ಬಂದೈತಿ ಈ ಟೈಪ್ ರೀ ಬಂದಿಂದ ಆ ವಿದ್ಯಾರ್ಥಿಗಳಿಗೆ ಅದನ್ನು ಇಂಟು ಮಾಡಬೇಕು ಅವಾಗ ಕರೆಕ್ಟಾಗಿ ಆನ್ಸರ್ ಬರ್ತದೆ ಹಾಗಾದರೆ ಇದ್ರ ಮ್ಯಾಗೆ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಕೊಟ್ಟಿರುವ ಪೈ ನಕ್ಷೆಯು ಒಂದು ಕುಟುಂಬದ್ದು ಒಂದು ಕುಟುಂಬವು ಒಂದು ವರ್ಷದಲ್ಲಿ ಮಾಡಿರುವ ವೆಚ್ಚ ಮತ್ತು ಉಳಿತಾಯದ ಬಗ್ಗೆ ತೋರಿಸುತ್ತದೆ ಇದರ ಆಧಾರದ ಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಐತಿ ಏನ್ರಿ ಪ್ರಶ್ನೆ ಕೊಟ್ಟಿರುವ ಪೈ ನಕ್ಷೆ ಒಂದು ಕುಟುಂಬವು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ವೆಚ್ಚ ಉಳಿತಾಯ ತೋರಿಸ್ಲಾಗ್ತದೆ ಇದರ ಆಧಾರದ ಮೇಲೆ ಉತ್ತರ ಕೊಡಿರಿ ಅಂತಾನೆ ಹಾಗಾದರೆ ಯಾವ್ಯಾವ ನೋಡ್ರೆ ಉಳಿತಾಯ ಎಷ್ಟೈತೆ ರೀ ಹದಿನೈದು ಪರ್ಸೆಂಟೇಜ್ ಐತಿ ಇನ್ನು ಆಹಾರಕ್ಕೆ ಖರ್ಚು ಎಷ್ಟೈತಿ ಇಪ್ಪತ್ತ್ಮೂರು ಪರ್ಸೆಂಟೇಜ್ ಐತಿ ಉಡುಪುಗಳಿಗೆ ಎಷ್ಟೈತಿ ಹತ್ತು ಪರ್ಸೆಂಟೇಜ್ ಐತಿ ಮನೆ ಖರ್ಚು ಎಷ್ಟೈತಿ ಹದಿನೈದು ಪರ್ಸೆಂಟೇಜ್ ಐತಿ ಮಕ್ಕಳ ವಿದ್ಯಾಭ್ಯಾಸ ಹನ್ನೆರಡು ಪರ್ಸೆಂಟೇಜ್ ಸಾರಿಗೆ ಐದು ಪರ್ಸೆಂಟೇಜ್ ಇತರೆ ಇಪ್ಪತ್ತು ಪರ್ಸೆಂಟೇಜ್ ಹಿಂಗೆ ಕೊಟ್ಟಿರ್ತಾನ ಕೊಟ್ಟು ಅವ ಏನು ಮಾಡ್ತಾನೆ ಟೋಟಲ್ ಆದಾಯ ರೀ ಇಲ್ಲಿ ಕೊಟ್ಟಕ್ಕೆ ಎಷ್ಟ್ರೆ ಇದ್ರ ಮ್ಯಾಗ ಏನಪ್ಪ ಅಂತಂದ್ರೆ ಕಂಡು ಅಂತ ಅದು ಕೇಳಿರ್ತಾನೆ ಇದು ಆಲ್ರೆಡಿ ಎಕ್ಸಾಮ್ಗೆ ಬಂದಿರತಕ್ಕಂಥ ಕೆ ಎಸ್ ಆರ್ ಟಿ ಸಿ ಎಕ್ಸಾಮ್ಗೆ ಬಂದಿರತಕ್ಕಂಥ ಪ್ರಶ್ನೆ ನೋಡಿರಿ ಇದ್ರ ಮ್ಯಾಗೆ ಹೆಂಗೆ ಉತ್ತರ ಕೊಡಬೇಕು ಹಾಗಾದ್ರೆ ಒಂದೇ ಪ್ರಶ್ನೆ ನೋಡಿರಿ ಏನದ ಕುಟುಂಬದ ವಾರ್ಷಿಕ ಆದಾಯ ಎಪ್ಪತ್ತೈದು ಸಾವಿರ ಇದ್ದರೆ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಮಾಡಿರುವ ಖರ್ಚು ಎಷ್ಟು ಏನಂತಂದ್ರೆ ಕುಟುಂಬದ್ದು ಆದಾಯ ಎಪ್ಪತ್ತೈದು ಸಾವಿರ ಐತಿ ಹಾಗಾದ್ರೆ ಮಕ್ಕಳ ವಿದ್ಯಾಭ್ಯಾಸದ ಮ್ಯಾಗ ಎಷ್ಟು ಖರ್ಚು ಮಾಡ್ಯಾರ ಅಂತ ಒಂದು ಪ್ರಶ್ನೆ ಐತಿ ಹಾಗಾದ್ರೆ ಇಲ್ಲಿ ಎಪ್ಪತ್ತೈದು ಸಾವಿರ ಐತಿ ಇಲ್ಲಿ ಪರ್ಸೆಂಟೇಜೇ ಕೊಟ್ಟಿದ್ದಾನೆ ನೋಡಿರಿ ಏನಾದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಐತೆ ರೀ ಇಲ್ಲಿ ಹನ್ನೆರಡು ಪರ್ಸೆಂಟೇಜ್ ಐತಿ ಇಲ್ಲಿ ಅಂದ್ರೆ ಎಷ್ಟು ಖರ್ಚು ಮಾಡಿದ ಅಂತಂದಂಗ ಅಂದ್ರೆ ಅಂದರೆ ಎಪ್ಪತ್ತೈದು ಸಾವಿರ ಇನ್ಕಮ್ ಆದ ವಿದ್ಯಾಭ್ಯಾಸಕ್ಕೆ ಹನ್ನೆರಡು ಪರ್ಸೆಂಟೇಜ್ ಅಂದರೆ ಎಷ್ಟು ಪರ್ಸೆಂಟೇಜ್ ಅಂದರೆ ಯಾವುದಕ್ಕಂತೀವಿ ರೀ ನೂರಕ್ಕೆ ಇಂತಿಷ್ಟು ಯಾವುದಕ್ಕೆ ರೀ ನೂರಕ್ಕೆ ಇಂತಿಷ್ಟು ಅದಕ್ಕೆ ಪರ್ಸೆಂಟೇಜ್ ಅಂತವು ಹಾಗಾದ್ರೆ ನೂರಕ್ಕೆ ಹನ್ನೆರಡು ಪರ್ಸೆಂಟೇಜ್ ಆದ್ರೆ ಇಲ್ಲಿ ಬರ್ದೆ ನೋಡಿರಿ ನೂರಕ್ಕೆ ಹನ್ನೆರಡು ಪರ್ಸೆಂಟೇಜ್ ಆದ್ರೆ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟು ಮೀನ್ಸ್ ಇಲ್ಲಿ ವಿದ್ಯಾಭ್ಯಾಸದ ಖರ್ಚು ಎಷ್ಟು ಐತಿ ಹನ್ನೆರಡು ಪರ್ಸೆಂಟೇಜ್ ಬರದೆ ಒಟ್ಟು ಅದೇ ಐತೆ ಎಪ್ಪತ್ತೈದು ಸಾವಿರ ಬರದೆ ಹಾಗಾದ್ರೆ ನೂರಕ್ಕೆ ಹನ್ನೆರಡು ಆದರೆ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟಾಯ್ತು ಇಂಟು ಮಾಡಿಬಿಡುದ್ರಿ ಎಪ್ಪತ್ತೈದು ಸಾವಿರ ಇಂಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಾಗಾದರೆ ಎಪ್ಪತ್ತೈದು ಸಾವಿರ ಇಂಟು ಹನ್ನೆರಡು ಅಪ್ಪ ನನಗೆ ಇವೆರಡು ಪೂಜೆ ಇವೆರಡು ಪೂಜೆ ಹೋಯಿತು ಏಳ್ನೂರ ಐವತ್ತು ಹನ್ನೆರಡೇ ಎಷ್ಟಪ್ಪ ಅಂತ ಕೇಳಿದಾಗ ಒಂಬತ್ತು ಸಾವಿರ ಹಾಗಾದರೆ ವಿದ್ಯಾಭ್ಯಾಸಕ್ಕಾಗಿ ಖರ್ಚು ಮಾಡಿರೋ ಹಣ ಎಷ್ಟು ರೀ ಒಂಬತ್ತು ಸಾವಿರ ರೂಪಾಯಿ ಎಷ್ಟಿದ್ದಾಗ ರೀ ಎಪ್ಪತ್ತೈದು ಸಾವಿರ ಇನ್ಕಮ್ ಇದ್ದಾಗ ಹನ್ನೆರಡು ಪರ್ಸೆಂಟೇಜ್ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡಿದ್ರೆ ಎಷ್ಟು ಅಮೌಂಟ್ ಅದು ಕೇಳಿದಾಗ ನೂರಕ್ಕೆ ಹನ್ನೆರಡು ಆದ್ರೆ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟು ಹೊತ್ತು ಅಂದಾಗ ಈ ಟೈಪ್ ಅಂತಂದ್ರೆ ಸಾಲ್ವ್ ಮಾಡಬೇಕಾಗುತ್ತಾ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನಾಯಿತು ನೋಡಿರಿ ಸೆಕೆಂಡ್ ಪ್ರಶ್ನೆ ಉಡುಪುಗಳ ಮೇಲೆ ಮಾಡಿರುವ ಖರ್ಚು ಎಷ್ಟು ಇಲ್ಲಿ ಬರೀ ಏನೈತು ಪ್ರಶ್ನೆ ಉಡುಪುಗಳ ಮೇಲೆ ಮಾಡಿರುವ ಖರ್ಚು ಹಾಗಾದರೆ ಇಲ್ಲಿ ವಾರ್ಷಿಕ ವರ್ಮಾನ ಕೊಟ್ಟಾನೇನು ರೀ ಕೊಟ್ಟರೆ ಫಸ್ಟ್ ಕ್ವಶನ್ದೊಳಗೆ ಕೊಟ್ಟ ನೋಡಿರಿ ಎಪ್ಪತ್ತೈದು ಸಾವಿರ ಹಾಗಾದರೆ ಉಡುಪುಗಳ ಮೇಲೆ ಎಷ್ಟು ಖರ್ಚು ಮಾಡ್ಯಾರ ಉಡುಪಿಗೆ ಎಷ್ಟು ನೋಡಿರಿ ಇಲ್ಲಿ ಹತ್ತು ಪರ್ಸೆಂಟೇಜ್ ಐತಿ ಇಲ್ಲಿ ಪೈ ಡೈಗ್ರಾಮ್ ಒಳಗೆ ಕೊಟ್ಟ ನೋಡಿರಿ ಹತ್ತು ಪರ್ಸೆಂಟೇಜ್ ಹಾಗಾದ್ರೆ ನೂರಕ್ಕೆ ಹತ್ತಾದ್ರೆ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟು ಸೇಮ್ ಬರೀರಿ ನೋಡಿರಿ ಉಡುಪುಗಳ ಮೇಲೆ ಮಾಡಿರುವ ಖರ್ಚು ಹತ್ತು ಪರ್ಸೆಂಟೇಜ್ ಒಟ್ಟು ಆದಾಯ ಎಪ್ಪತ್ತೈದು ಸಾವಿರ ಪರ್ಸೆಂಟೇಜ್ ನೂರಕ್ಕೆ ಹತ್ತಾದರೆ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟು ಸೇಮ್ ತೊಗೊಂಡ್ಬಿಡ್ರಿ ಹಾಗಾದರೆ ಈ ಪೂಜೆ ಹೋಯ್ತು ಈ ಪೂಜೆ ಹೋಯ್ತು ಇದು ಹೋಯ್ತು ಈ ಸೊನ್ನೆ ಹೋಯ್ತು ಹಾಗಾದರೆ ಏಳು ಸಾವಿರದ ಐದುನೂರು ಇಂಟು ಒಂದು ಏಳು ಸಾವಿರದ ಐದುನೂರು ರೂಪಾಯಿ ಉಡುಪುಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಹತ್ತು ಪರ್ಸೆಂಟೇಜ್ ಅಂದ್ರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಏನೈತೆ ನೋಡ್ರಿ ಮೂರನೇದು ಕುಟುಂಬದ ಆದಾಯದಲ್ಲಿ ಒಟ್ಟು ಉಳಿತಾಯಿ ಎಷ್ಟು ಮಾಡ್ಯಾರ ಅಂತ ಪ್ರಶ್ನೆ ಐತಿ ಹಾಗಾದರೆ ಉಳಿತಾಯ ಅನ್ನೋದು ಎಲ್ಲಿ ಸೂಚಿಸ್ಲಾತದ ಇಲ್ಲ ಐತಿ ಹಾಗಾದರೆ ಉಳಿತಾಯ ಅನ್ನೋದು ಎಷ್ಟೈತಿ ಹದಿನೈದು ಪರ್ಸೆಂಟೇಜ್ ಐತಿ ಹಾಗಾದರೆ ಎಷ್ಟು ಆತದ ನೋಡಿರಿ ನೂರಕ್ಕೆ ಹದಿನೈದು ಆದ್ರೆ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟು ನೂರಕ್ಕೆ ಹದಿನೈದಾದ್ರೆ ಆದರೆ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ ಇ ಜೀರೋ ಈ ಜೀರೋ ಏಳ್ನೂರ ಐವತ್ತು ಹದಿನೈದು ಅಂದ್ರೆ ಹನ್ನೊಂದು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ಅವ್ರು ಏನು ಮಾಡತ್ತಾರಂದ್ರೆ ಉಳಿತಾಯ ಮಾಡಕತ್ತಾರ ಈ ಮೂರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕವ್ರಿ ಈ ನಾಲ್ಕನೇ ಪ್ರಶ್ನೆ ಮನೆ ಖರ್ಚುಗೂ ಖರ್ಚುಗಿಂತ ಎಷ್ಟು ಹೆಚ್ಚು ಆದಾಯವನ್ನು ಊಟಕ್ಕೆ ವೆಚ್ಚ ಮಾಡಲಾಗಿದೆ ಅಂತ ನೋಡ್ರಿ ಏನಂತನ ಮನೆ ಖರ್ಚುಗಿಂತ ಎಷ್ಟು ಹೆಚ್ಚು ಆದಾಯ ಎಷ್ಟು ಆದಾಯವನ್ನು ಊಟಕ್ಕೆ ವೆಚ್ಚ ಮಾಡಲಾಗ್ಯದ ಅಂತ ಕೇಳಕ್ಕೆ ಹಾಗಾದ್ರೆ ಇದಕ್ಕೆ ನಾವು ಹೆಂಗೆ ಉತ್ತರ ಕಂಡುಹಿಡಿಬೇಕು ಅಂದಾಗ ಫಸ್ಟ್ ನಾವು ಎರಡು ಕಂಡಿಡ್ರಿ ಒನ್ ಏನಂದ್ರೆ ಊಟಕ್ಕೆ ಖರ್ಚು ಮಾಡಿದ ಎಷ್ಟೈತೆ ಇಪ್ಪತ್ತ್ಮೂರು ಪರ್ಸೆಂಟೇಜ್ ಐತೆ ಹಾಗಾದ್ರೆ ನೂರಕ್ಕೆ ಇಪ್ಪತ್ತ್ಮೂರು ಆಯ್ತು ಅಪ್ಪತ್ತಾಯ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟಾಯ್ತು ಇವೆರಡು ಜೀರೋ ಇವೆರಡು ಜೀರೋ ಆಯಿತು ಏಳ್ನೂರ ಐವತ್ತು ಇಂಟು ಇಪ್ಪತ್ತ್ಮೂರು ಮಾಡಿದ್ರೆ ಹದಿನೇಳು ಸಾವಿರದ ಎರಡು ನೂರ ಐವತ್ತು ಬತ್ರಿ ಇನ್ನು ಮನೆ ಖರ್ಚಿಗೆ ಮಾಡಿದ್ದು ಎಷ್ಟದಪ್ಪ ಅದು ಕೇಳಿದಾಗ ಹದಿನೈದು ಪರ್ಸೆಂಟೇಜ್ ಅದ ಅಂದ್ರೆ ನೂರಕ್ಕೆ ಹದಿನೈದು ಆದರೆ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟು ಇವೆರಡು ಸೊನ್ನೆ ಇವೆರಡು ಸೊನ್ನೆ ಅಂದರೆ ಏಳ್ನೂರ ಐವತ್ತು ಇಂಟು ಹದಿನೈದು ಅಂದ್ರೆ ಹನ್ನೊಂದು ಸಾವಿರದ ಎರಡುನೂರ ಐವತ್ತು ಬತ್ತು ಈಗ ಎಷ್ಟು ಹೆಚ್ಚು ಹೆಚ್ಚುವತ್ತು ಕೇಳಿನಂದಾಗ ಮೈನಸ್ ಮಾಡಬೇಕಿಲ್ರಿ ಹಾಗಾದ್ರೆ ಹದಿನೇಳು ಸಾವಿರದ ಎರಡು ನೂರ ಐವತ್ತರೊಳಗೆ ಹನ್ನೊಂದು ಸಾವಿರದ ಎರಡು ನೂರ ಐವತ್ತು ಮೈನಸ್ ಮಾಡಿಬಿಡ್ರಿ ಎಷ್ಟು ರೀ ಆರು ಸಾವಿರ ರೂಪಾಯಿ ಇಷ್ಟು ಏನಪ್ಪತ್ತಾದ್ರೆ ಹೆಚ್ಚು ಖರ್ಚು ಮಾಡ್ಯಾರ ಅಂತ ಅಂದಂಗೆ ಇದು ನಾಲ್ಕನೇ ಪ್ರಶ್ನೆಗೆ ಕಂಡ್ಕೊಂಡಿರ್ತಕ್ಕಂಥ ಉತ್ತರ ಹಾಗಾದರೆ ಐದನೇ ಪ್ರಶ್ನೆ ಏನಾಯ್ತು ನೋಡಿರಿ ಮನೆ ಖರ್ಚು ಮತ್ತು ಪ್ರಯಾಣಕ್ಕೆ ಮಾಡಿರುವ ವೆಚ್ಚಗಳಲ್ಲಿನ ವ್ಯತ್ಯಾಸ ಎಷ್ಟು ಅಂತ ಕೇಳಕತ್ತೀರಿ ಮನೆ ಖರ್ಚು ಮತ್ತು ಪ್ರಯಾಣಕ್ಕೆ ಮಾಡಿರುವ ವೆಚ್ಚಗಳಲ್ಲಿನ ವ್ಯತ್ಯಾಸ ವ್ಯತ್ಯಾಸ ಅಂದರೆ ಎಷ್ಟು ರೀ ಮೈನಸ್ ಮಾಡಬೇಕು ಹಾಗಾದ್ರೆ ಮನೆ ಖರ್ಚು ಎಷ್ಟು ಮಾಡ್ಯಾರ ಇಪ್ಪತ್ತ್ಮೂರು ಪರ್ಸೆಂಟ್ ಅಂದಾಗ ಕಂಡಿರ್ತೇವೆ ಪ್ರಯಾಣಕ್ಕೆ ಎಷ್ಟು ಅದಪ್ಪ ಅಂತ ಕೇಳಿದ ಪ್ರಯಾಣದ್ದು ಎಷ್ಟು ಕೊಟ್ಟ ನೋಡಿರಿ ಸಾರಿಗೆ ಐದು ಪರ್ಸೆಂಟೇಜ್ ಆಯ್ತು ನೋಡ್ರಿ ಇಲ್ಲಿ ಸಾರಿಗೆ ಐದು ಪರ್ಸೆಂಟೇಜ್ ಕ್ಲಿಯರ್ ಆಗ್ತದೆ ಹಾಗಾದ್ರೆ ಕಂಡಿಡ್ರಿ ಈಗ ನೋಡ್ರಿ ಮನೆ ಖರ್ಚು ಎಷ್ಟು ಅಪಾತ್ ಕೇಳಿದಾಗ ಹನ್ನೊಂದು ಸಾವಿರದ ಎರಡು ನೂರ ಐವತ್ತು ಯಾಕಂದ್ರೆ ಆಗಲೇ ನಾವು ಜಸ್ಟ್ ಕಂಡಿಡ್ದೆವು ಇನ್ನು ಪ್ರಯಾಣದ ಖರ್ಚು ಐದು ಪರ್ಸೆಂಟೇಜ್ ಅಂದ್ರೆ ನೂರಕ್ಕೆ ಐದಾದರೆ ಎಪ್ಪತ್ತೈದು ಸಾವಿರಕ್ಕೆ ಎಷ್ಟು ಇವೆರಡು ಸೊನ್ನೆ ಇವೆರಡು ಸೊನ್ನೆ ಹಾಗಾದ್ರೆ ಏಳ್ನೂರ ಐವತ್ತು ಇಂಟು ಐದು ಅಂದಾಗ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಪ್ರಯಾಣಕ್ಕೆ ಖರ್ಚು ಮಾಡ್ತಾರೆ ಅವರು ತಿಂಗಳಿಗೆ ಹಾಗಾದ್ರೆ ಮನಿ ಖರ್ಚು ಎಷ್ಟು ಮಾಡ್ತಾರ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಮಾಡ್ತಾರೆ ಇವು ಎರಡರ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಏನು ರೀ ಮೈನಸ್ ಹಾಗಾದ್ರೆ ಹನ್ನೊಂದು ಸಾವಿರದ ಏಳ್ನೂರ ಐವತ್ತು ಮೈನಸ್ ಮೂರು ಸಾವಿರದ ಏಳ್ನೂರ ಐವತ್ತೆ ಮೈನಸ್ ಮಾಡ್ರಿ ಆಯ್ತು ಬಂತು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡ್ತಾರ ಅಂತೇಳಿ ಅಂದಂಗ ಈ ಟೈಪ್ ಏನು ಮಾಡ್ತಿರ್ತಾನಂದ್ರಿ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾನೆ ಕ್ಲಿಯರಾಗಿ ನೆನ್ಪಿಟ್ಕೋರಿ ಈ ಪೈ ಚಾರ್ಟಲ್ಲಿ ಈ ಟೈಪ್ ಒಂದು ಸಾರಿ ಏನಾದರೂ ಪ್ರಶ್ನೆ ಬಂತು ಅಂದ್ರೆ ಎಷ್ಟಪ್ಪ ಅದು ಕೇಳ್ದಾಗ್ರಿ ನಾಲ್ಕರಿಂದ ಐದು ಪ್ರಶ್ನೆಗಳು ಇರ್ತಾವ್ರಿ ಪೈ ಚಾರ್ಟ್ ಮೇಲೆ ಯಾವುದೋರೇ ಎಕ್ಸಾಮ್ಗೆ ಕೇಳಿದ ನಂತರ ಹಾಗಾದರೆ ಈಗ ನೋಡಿರಿ ನೆಕ್ಸ್ಟ್ ಪ್ರಶ್ನೆ ನಾಲ್ಕು ನಗರಗಳ ಜನಸಂಖ್ಯೆ ಪೈ ನಕ್ಷೆಯು ಪ್ರತಿನಿಧಿಸ್ತದೆ ಪೈ ನಕ್ಷೆಯನ್ನು ಓದಿ ಎಸ್ ನಗರದ ಜನಸಂಖ್ಯೆಯನ್ನು ಕಂಡುಹಿಡ್ರಿ ಅಂತ ಹೇಳಕತ್ತಾನೆ ಪೈ ನಕ್ಷೆ ಐತಿ ಆ ಪೈ ನಕ್ಷೆ ಏನು ಮಾಡ್ತದೆ ಅಂದ್ರೆ ನಾಲ್ಕು ನಗರಗಳದವು ಪಿ ಕ್ಯೂ ಆರ್ ಎಸ್ ಪಿ ಕ್ಯೂ ಆರ್ ಎಸ್ ಅಂತಕ್ಕಂಥ ನಾಲ್ಕು ನಗರದವು ಈ ನಾಲ್ಕು ನಗರಗಳದು ಜನಸಂಖ್ಯೆಯನ್ನು ಪ್ರತಿನಿಧಿಸ್ತಾವೆ ಇದನ್ನು ತಿಳ್ಕೊಂಡು ಎಸ್ ನಗರದ ಜನಸಂಖ್ಯೆ ಎಷ್ಟಾದ ಅನ್ನೋದನ್ನು ಕಂಡುಹಿಡ್ರಿ ಅಂತ ಒಂದು ಪ್ರಶ್ನೆ ಹಾಗಾದರೆ ಈಗ ನೋಡ್ರಿ ಪಿದು ಒಂದು ನೂರ ಇಪ್ಪತ್ತು ಡಿಗ್ರಿ ಆದ ಹತ್ತು ಒಂದು ನೂರು ಲಕ್ಷ ಜನಸಂಖ್ಯೆ ಅದ ಕ್ಯೂದು ತೊಂಬತ್ತಾರು ಡಿಗ್ರಿ ಆದ ಎಷ್ಟು ಲಕ್ಷ ಅಂತ ಕೊಟ್ಟಿಲ್ಲ ಇನ್ನು ಆರ್ದು ಅರವತ್ತು ಡಿಗ್ರಿ ಸೂಚಿಸ್ಲಾಕತ್ತದ ಎಷ್ಟು ಲಕ್ಷ ಜನಸಂಖ್ಯೆ ಅಂತ ಕೊಟ್ಟಿಲ್ಲ ಹಾಗಾದರೆ ಎಸ್ ಅದು ಕಂಡುಹ್ರಿ ಅಂತ ಹೇಳಕತ್ತಾನೆ ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕು ಗೊತ್ತೇನ್ರಿ ಮೊದಲು ಎಸ್ ಎಷ್ಟು ಡಿಗ್ರಿ ಆದ ಅನ್ನೋದು ಕೊಟ್ಟಿಲ್ಲ ಹಾಗಾಗಿ ಎಸ್ ಅನ್ನು ಪ್ರತಿನಿಧಿಸುವ ವೃತ್ತ ಕಂಡದ ಫೋನ ಎಕ್ಸ್ ಆಗಿರಲಿ ಇದು ಎಕ್ಸ್ ಅಂತ ತಿಳ್ಕೊತೀನಿ ಹಾಗಾದ್ರೆ ಒಂದು ವೃತ್ತ ಅಂದಾಗ ಎಷ್ಟು ಡಿಗ್ರಿಗಳಿಗೆ ಸಮ ರೀ ನೂರ ಅರವತ್ತು ಡಿಗ್ರಿಗೆ ಸಮ ಹಾಗಾಗಿ ನೂರ ಇಪ್ಪತ್ತು ಡಿಗ್ರಿ ಪ್ಲಸ್ ತೊಂಬತ್ತಾರು ಡಿಗ್ರಿ ಪ್ಲಸ್ ಅರವತ್ತು ಡಿಗ್ರಿ ಪ್ಲಸ್ ಎಕ್ಸ್ ಇಸ್ ಇಸ್ಕ್ವಲ್ ಟು ಮೂರು ನೂರ ಅರವತ್ತು ಡಿಗ್ರಿ ಬರೋಬ್ರಿ ರೀ ಇವತ್ತು ಕೊಡಿಸ್ರಿ ಎರಡು ನೂರ ಎಪ್ಪತ್ತಾರು ಡಿಗ್ರಿ ಪ್ಲಸ್ ಎಕ್ಸ್ ಅಂದರೆ ಮೂರ್ನೂರ ಅರವತ್ತು ಡಿಗ್ರಿ ಇಜ್ಕೊಟ್ಟು ಮೂರ್ನೂರ ಅರವತ್ತು ಡಿಗ್ರಿ ಇದೆ ಈ ಎರಡುನೂರ ಎಪ್ಪತ್ತಾರು ಕಡೆ ಬತ್ತ ಮೈನಸ್ ಆಯಿತು ಮೂರ್ನೂರ ಅರವತ್ತೊಳಗೆ ಎರಡುನೂರ ಎಪ್ಪತ್ತಾರು ಕಳೆದ್ರೆ ಎಂಬತ್ನಾಲ್ಕು ಅಂದ್ರೆ ಎಕ್ಸ್ ಅನ್ನೋದು ಎಷ್ಟು ಬತ್ತರ ಇದ್ರಿ ಎಂಬತ್ನಾಲ್ಕು ಡಿಗ್ರಿ ಯಾವುದು ಎಸ್ ಅನ್ನೋದು ಸೂಚಿಸೋದು ಹಾಗಾದ್ರೆ ಈಗ ಅವನು ಕಂಡ ಹಿಡಿಯನಾತನ ಎಸ್ ನಗರದ ಜನಸಂಖ್ಯೆಯನ್ನು ಏನು ಕಂಡಿಡ್ರಿ ಅಂತ ಹೇಳ್ಕತ್ತಾನೆ ಹಾಗಾದ್ರೆ ನೂರ ಇಪ್ಪತ್ತು ಡಿಗ್ರಿ ಸೂಚಿಸ್ಲಾತದ ಇಲ್ಲ ನೋಡ್ರಿ ಕ್ಲಿಯರ್ ಆಗಿ ನೂರ ಇಪ್ಪತ್ತು ಡಿಗ್ರಿ ಅಂದ್ರೆ ಎಷ್ಟು ಬತ್ತು ನೂರು ಲಕ್ಷ ಅದ ಇನ್ನು ಎಕ್ಸ್ ಅನ್ನೋದು ಕಂಡು ಹಿಡ್ದು ಎಷ್ಟು ಬತ್ತು ಎಂಬತ್ನಾಲ್ಕು ಡಿಗ್ರಿ ಬತ್ತು ಹಾಗಾದ್ರೆ ನೂರ ಇಪ್ಪತ್ತು ಡಿಗ್ರಿಯಿಂದ ಆವೃತವಾದ ವೃತ್ತ ಕಂಡ ಕೊನಕ್ಕೆ ಅನುಗುಣವಾಗಿ ನೂರು ಲಕ್ಷ ಆದರೆ ಎಂಬತ್ನಾಲ್ಕು ಡಿಗ್ರಿಗೆ ಎಷ್ಟು ಅಂತ ಪ್ರಶ್ನೆ ಹಾಗಾದರೆ ಈಗ ನೋಡ್ರಿ ಒಂದು ಡಿಗ್ರಿ ವೃತ್ತ ಕಂಡಕ್ಕನುಗುಣವಾಗಿರುವ ಜನಸಂಖ್ಯೆ ಎಷ್ಟು ಅಂದಾಗ ನೂರ ಇಪ್ಪತ್ತು ಡಿಗ್ರಿ ಅಂದರೆ ನೂರು ಲಕ್ಷ ಹಾಗಾಗಿ ನೂರು ಡಿವೈಡೆಡ್ ಬೈ ನೂರ ಇಪ್ಪತ್ತು ಡಿಗ್ರಿ ಹಾಗಾಗಿ ಒಂದು ಡಿಗ್ರಿ ಅಂದ್ರೆ ಫೈವ್ ಬೈ ಸಿಕ್ಸ್ ಲಕ್ಷ ಆಗ್ತದೆ ಡಿವೈಡ್ ಮಾಡಬೇಕ್ರಿ ಎಷ್ಟಾಗುತ್ತೆ ಫೈವ್ ಬೈ ಸಿಕ್ಸ್ ಹಾಗಾದರೆ ಎಂಬತ್ನಾಲ್ಕು ಡಿಗ್ರಿ ವೃತ್ತ ಕಂಡಕ್ಕೆ ಅನುಗುಣವಾಗಿರುವ ಜನಸಂಖ್ಯೆ ಎಷ್ಟು ಅಂದಾಗ ಎಂಬತ್ನಾಲ್ಕು ಇಂಟು ಫೈ ಬೈ ಸಿಕ್ಸ್ ಯಾಕೆ ಫೈ ಬೈ ಸಿಕ್ಸ್ ತೊಗೊಂಡೆ ಅಂದ್ರೆ ಒಂದು ಡಿಗ್ರಿ ಅಂದ್ರೆ ಫೈ ಬೈ ಸಿಕ್ಸ್ ಲಕ್ಷ ಹಾಗಾಗಿ ಈಗ ನೋಡಿರಿ ಆರು ಒಂದಲೇ ಈ ಎಂಬತ್ನಾಲ್ಕು ಚೇದ ಹೊಡಿತೀವಿ ನೋಡಿರಿ ಆರು ಒಂದಲೇ ಆರು ಒಂದಲೇ ಎರಡು ಉಳ್ತೀರಿ ಆರು ನಾಲ್ಕಲೇ ಇಪ್ಪತ್ನಾಲ್ಕು ಹಾಗಾದರೆ ಎಷ್ಟು ಬತ್ತಪ್ಪ ಅಂತ ಕೇಳಿದಾಗ ಹದಿನಾಲ್ಕು ಇಂಟು ಐದು ಹಾಗಾದರೆ ಹದಿನಾಲ್ಕು ಐದಲೇ ಎಷ್ಟು ರೀ ಎಪ್ಪತ್ತು ಲಕ್ಷ ಜನಸಂಖ್ಯೆ ಆದಂದಂಗೆ ಎಸ್ ಜನರದು ಕ್ಲಿಯರ್ ಆಗ್ತದೆ ರೀ ಪ್ರಶ್ನೆ ಈ ಟೈಪ್ ಆಫ್ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ಈಗ ಇದನ್ನೇ ನೋಡ್ರಿ ಅರವತ್ತು ಡಿಗ್ರಿ ವೃತ್ತ ಕೊಂಡಕ್ಕೆ ಅನುಗುಣವಾಗಿರುವ ಜನಸಂಖ್ಯೆ ಒಂದು ಡಿಗ್ರಿ ಅಂದರೆ ಎಷ್ಟು ರೀ ಫೈ ಬೈ ಸಿಕ್ಸ್ ಅರವತ್ತು ಡಿಗ್ರಿ ಅಂದರೆ ಎಂಟು ಅರವತ್ತು ಇದು ಆರು ಅಂದಲೆ ಆರು ಹತ್ಲೆ ಐದು ಹತ್ತಲೆ ಐವತ್ತು ಲಕ್ಷ ಜನಸಂಖ್ಯೆ ಐತೆ ರೀ ಆರ್ದು ಅರವತ್ತು ಡಿಗ್ರಿದು ಏನು ಎಂಬತ್ತು ನಾಲ್ಕು ಡಿಗ್ರಿದು ಎಷ್ಟು ಎಷ್ಟು ಐತಪ್ಪ ಅಂತ ಕೇಳಿದಾಗ ಎಪ್ಪತ್ತು ಲಕ್ಷ ಜನಸಂಖ್ಯೆ ಅಂತ ರೀ ಈ ಟೈಪ್ ಏನಪ್ಪಾ ಅಂತಂದ್ರೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ರೀ ಫೈ ಡೈಗ್ರಾಮ್ ಇಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ರೀ ಇನ್ ನೆಕ್ಸ್ಟ್ ನೋಡಿರಿ ಕೆ ಎಸ್ ಆರ್ ಟಿ ಸಿ ಎರಡು ಸಾವಿರದ ಹದಿನೈದು ಹದಿನಾರು ಮತ್ತು ಹದಿಮೂರಲ್ಲಿಯೂ ಸೇಮ್ ಕ್ವಶನ್ ರಿಪೀಟ್ ಆಗೈತಿ ರೀ ಇದುವ್ರಿ ಹೆಂಗಪ್ಪ ಅಂತಂದ್ರೆ ಕ್ಯಾಟ್ ಎಕ್ಸಾಮಲ್ಲಿ ನೋಡಿರಿ ಏನಿತ್ತು ಪ್ರಶ್ನೆ ಕೆಳಗಿನ ಚಾರ್ಟಿನಲ್ಲಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿರುವ ಎರಡು ನೂರು ಉದ್ಯೋಗಿಗಳ ಶೈಕ್ಷಣಿಕ ಹಿನ್ನೆಲೆಗಳನ್ನು ಕೊಡಲಾಗಿದೆ ಇದರ ಆಧಾರದ ಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಕಂಪ್ನಿ ಒಳಗೆ ಎಷ್ಟು ಮಂದಿ ಇದಾರೆ ಕೆಲಸ ಮಾಡೋರು ಎರಡುನೂರು ಮಂದಿ ಇವರು ಶೈಕ್ಷಣಿಕ ಮೀನ್ಸ್ ಏನು ಶಿಕ್ಷಣ ಕಲ್ತಾರ ಅನ್ನೋದು ಇದ್ರಾಗ ಕೊಟ್ಟಾರ ಪೈ ಡೈಗ್ರಾಮ್ ಕೊಟ್ಟಾರ ಇದರ ಆಧಾರದ ಮ್ಯಾಗ ಉತ್ತರಿಸಿರಿ ಅಂತ ಹೇಳ್ತಾರೆ ಬಿ ಟೆಕ್ ಪದವೀಧರರು ಎಷ್ಟು ಅಂದ್ರೆ ಫಾರ್ಟಿ ಫೈವ್ ಪರ್ಸೆಂಟೇಜ್ ಇದ್ದಾರೆ ಬಿ ಕಾಮ್ದವರು ಹದಿನೈದು ಪರ್ಸೆಂಟೇಜ್ ಇದ್ದಾರೆ ಬಿ ಅವರು ಒಂಬತ್ತು ಪರ್ಸೆಂಟೇಜ್ ಇದ್ದಾರೆ ಬಿ ಎದವರು ಹದಿನೈದು ಪರ್ಸೆಂಟೇಜ್ ಇದ್ದಾರೆ ಇತರೆ ಅಂದ್ರೆ ಬೇರೆ ಆರ್ಟ್ಸ್ ಸೆಕ್ಷನ್ ಕಾಮರ್ಸ್ ಬಿ ಹಿಂಗೆ ಕಲ್ತವ್ರು ಬೇರೆ ಬೇರೆ ಕಲ್ತವ್ರು ಅವ್ರು ಎಷ್ಟು ಅದರ ಪಾತ್ ಕೇಳಿದಾಗ ಹದಿನಾರು ಪರ್ಸೆಂಟೇಜ್ ಅದಾರ ಮೀನ್ಸ್ ಇತರೆ ಒಳಗಡೆ ಎಮ್ ಸಿ ಎ ಬರ್ಬೋದು ಬಿ ಸಿ ಎ ಬರ್ಬೋದು ಹಿಂಗೆ ಇತರೆ ಅಂತೇಳಿ ಅಂದಂಗ್ರಿ ಹಾಗಾದ್ರೆ ಇದ್ರ ಮ್ಯಾಗ ಪ್ರಶ್ನೆ ಏನು ಮಾಡ್ತಾನೆ ನೋಡಿರಿ ಬಿ ಎ ಪದವೀಧರರಾಗಿರುವ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ಕೇಳಕತ್ತಾನೆ ಫಸ್ಟ್ ಟೈಪ್ ಒಳಗೆ ತಿಳಿಸಿದೆ ನೋಡಿರಿ ನಿಮಗೆ ಸೆಕೆಂಡ್ ಟೈಪ್ ಒಳಗಡೆ ಹೆಂಗೆ ಮಾಡ್ತಾರೆ ಇದ್ರಿ ಬಿ ಎ ಪದವೀಧರರಾಗಿರೋರು ಏಟಾಗಿ ಕೇಳ್ತಾನೆ ಒಟ್ಟು ಉದ್ಯೋಗಗಳು ಎಷ್ಟದ ರೀ ನೂರು ಮಂದಿ ಏನು ಬಿ ಎ ಇಲ್ಲಿ ಎಷ್ಟು ಸೂಚಿಸ್ಲಾತದ್ರಿ ಹದಿನೈದು ಅಂದರೆ ನೂರಕ್ಕೆ ಹದಿನೈದು ಆದ್ರೆ ಎರಡು ನೂರು ಕಿ ಎಷ್ಟು ಅಂತೇಳಿ ಅಂದಂಗಿದ್ರೆ ಅರ್ಥ ನೋಡ್ರಿ ಇಲ್ಲಿ ಬಿ ಎ ಪದೀದರ ಸಂಖ್ಯೆ ಹದಿನೈದು ಪರ್ಸೆಂಟೇಜ್ ಸೂಚಿಸ್ಲತ್ತದ್ರೆ ಹಾಗಾದ್ರೆ ನೂರಕ್ಕೆ ಹದಿನೈದು ಒಟ್ಟು ಕೆಲಸ ಮಾಡ್ತಕ್ಕಂಥವ್ರು ಎಷ್ಟು ಮಂದಿ ಮಂದಿದಾರೆ ಎರಡುನೂರು ಹಾಗಾದ್ರೆ ಎರಡು ನೂರಕ್ಕೆ ಎಷ್ಟು ಕ್ರಾಸ್ ಮಲ್ಟಿಪ್ಲಿಕೇಶನ್ ಎರಡು ನೂರು ಇಂಟು ಹದಿನೈದು ಅಪ್ಪ ನೂರು ಇವೆರಡು ಪೂಜಿ ಇವೆರಡು ಪೂಜಿ ಹೋದವು ಹದಿನೈದು ಎರಡೇ ಎಷ್ಟು ರೀ ಮೂವತ್ತು ಜನ ಎಷ್ಟು ಜನ ಮೂವತ್ತು ಜನ ಹಾಗಾಗಿ ಆನ್ಸರ್ ಬಿ ಈಸ್ ರೈಟ್ ಇನ್ನೆಕ್ಸ್ಟ್ ನೋಡಿರಿ ಎರಡನೇ ಪ್ರಶ್ನೆ ಬಿ ಟೆಕ್ ಪದವೀಧರರು ಪೈಚಾರ್ಟ್ ಕೇಂದ್ರದಲ್ಲಿ ಉಂಟು ಮಾಡಿರುವ ಕೋನದ ವಿಷಯದಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳತ್ತಾನೆ ಬಿ ಟೆಕ್ ಪದವೀಧರರು ಉಂಟು ಮಾಡಿದ್ದು ಕೋನಗಳೊಳಗಡೆ ಯಾವುದು ಕರೆಕ್ಟ್ ಆದ ಅಂತ ಕೇಳಕತ್ತಾನೆ ರೀ ಹಾಗಾದರೆ ಇಲ್ಲಿ ನೋಡ್ರಿ ಬಿ ಟೆಕ್ ಪದವೀಧರರು ಅಂದಾಗ ಕೋನ ಇಲ್ಲಿ ನೋಡ್ಕೊಂಡು ಹೇಳಿಬಿಡಿದ್ರಿ ಅಲ್ಲಿ ಏನಪ್ಪ ಅಂತಂದ್ರೆ ನಾವು ಸ್ಕೇಲ್ ತೊಗೊಂಡು ಅಳಿಬೇಕು ಮಾಡಬೇಕು ಏನಿಲ್ಲ ರೀ ಈಗ ನೋಡ್ರಿ ಈ ಟೈಪ್ ಮಾಡಿದೆ ಹೊತ್ತಿಟ್ಕೋರಿ ನೈನ್ಟಿ ನೈಂಟಿ ಬರ್ತದ್ರಿ ಆದರೆ ಇಲ್ಲಿ ನೈಂಟಿಕ್ಕಿಂತ ಇದು ಹೆಚ್ಚದ ಅಂದ ಬಳಕೆ ಇಲ್ಲಿ ಯಾವ್ದಾಗ್ಯದಪ್ಪ ಅದು ಕೇಳಿದಾಗ ಇದು ವಿಶಾಲ ಕೋನವನ್ನು ಉಂಟು ಮಾಡಿದೆ ಅಂತ ಹೇಳಿ ಈ ಟೈಪ್ ಅಂದರೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚಿಗೆ ಇದ್ದಿದ್ದು ವಿಶಾಲ ಕೋನ ತೊಂಬತ್ತರಕ್ಕಿಂತ ಕಡಿಮೆ ಇದ್ದಿದ್ದು ಲಘು ಕೋನ ತೊಂಬತ್ತಿತ್ತು ಅಂದರೆ ನೈಂಟಿ ಡಿಗ್ರಿ ಮೀನ್ಸ್ ಲಂಬ ಕೋನ ಅಂತ ಹೇಳ್ತೇವೆ ಈ ಟೈಪ್ ಡೈರೆಕ್ಟಾಗಿ ಆನ್ಸರನ್ನು ನಾವಿಲ್ಲಿ ಮಾಡ್ಬೋದು ನೆಕ್ಸ್ಟ್ ಏನಪ್ಪಾ ಅಂತ ಕೇಳಿದಾಗ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಬಿ ಟೆಕ್ ಪದವೀಧರರಿಗೆ ಬಿ ಎ ಪದವೀಧರರ ಅನುಪಾತವೆಷ್ಟು ಅಂತ ಕೇಳಕತ್ತಾನೆ ಯಾವುದಕ್ಕೆ ಬಿ ಟೆಕ್ ಪದವೀಧರರಿಗೆ ಬಿ ಎ ಪದವೀಧರರ ಅನುಪಾತ ಎಷ್ಟು ಅಂತ ಕೇಳ್ತಾನೆ ಬಿ ಟೆಕ್ ಪದವೀಧರದ್ದು ಕಂಡು ರೀ ಬಿ ಟೆಕ್ ಅಂದರೆ ಎಷ್ಟು ಐತ್ರಿ ರೀ ಫಾರ್ಟಿ ಫೈವ್ ಪರ್ಸೆಂಟೇಜ್ ಐತ್ರಿ ನೂರಕ್ಕೆ ನಲ್ವತ್ತೈದು ನಾಲ್ವತ್ತೈದಾದ್ರೂ ಒಟ್ಟು ಉದ್ಯೋಗಗಳು ಎರಡು ನೂರಕ್ಕೆ ಎಷ್ಟು ಮೀನ್ಸ್ ಇವೆರಡು ಸೊನ್ನೆ ಇವೆರಡು ಸೊನ್ನೆ ಹೋಯ್ತು ನೆಕ್ಸ್ಟ್ ನಾಲ್ವತ್ತೈದು ಎರಡನೇ ತೊಂಬತ್ತು ಮಂದಿ ಬಿ ಟೆಕ್ ದೋರದ್ರಿ ಇನ್ನು ಬಿ ಎ ಪದವೀಧರ ರೀ ಅದರ ಹದಿನೈದು ಪರ್ಸೆಂಟೇಜ್ ಆದ್ರಿ ಬಿ ಎ ನೂರಕ್ಕೆ ಹದಿನೈದು ಆದ್ರೆ ಎರಡು ನೂರಕ್ಕೆ ಎಷ್ಟು ಅಂತ ಹೇಳ್ತೀವ್ರಿ ಎರಡು ನೂರಕ್ಕೆ ಎಷ್ಟು ತಂದಾಗ ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ರೀ ಎರಡು ನೂರು ಇಂಟು ಹದಿನೈದು ಅಪ್ಪ ನೂರು ಇವೆರಡು ಸೊನ್ನೆ ಇವೆರಡು ಸೊನ್ನೆ ಹದಿನೈದು ಎರಡು ಎಷ್ಟು ರೀ ಮೂವತ್ತು ಅನುಪಾತ ಎಷ್ಟು ಅಂತ ರೀ ಹಾಗಾಗಿ ನೈಂಟಿ ಅನುಪಾತ ತರ್ಟಿ ಈ ಸೊನ್ನೆ ಈ ಸೊನ್ನೆ ಹೋಯ್ತು ಈಗ ನೆಕ್ಸ್ಟ್ ಮೂರು ಒಂದಲೇ ಮೂರು ಮೂರಲೇ ತ್ರೀ ಇಷ್ಟು ಒನ್ ಅನುಪಾತ ಎಷ್ಟು ಆಗ್ತದ ತ್ರೀ ಇಷ್ಟು ಒನ್ ಆತದ ರೀ ಆನ್ಸರ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಬಿ ಎ ಪದವೀಧರರಿಂದ ಕೇಂದ್ರದಲ್ಲಿ ರಚಿತವಾದ ಕೋನ ಎಷ್ಟು ಅಂತ ಕೇಳಿದಾಗ ಫಿಫ್ಟಿ ಫೋರ್ ಡಿಗ್ರಿ ಅಂತ ಹೇಳ್ತೇವೆ ಇಲ್ಲಿ ಇನ್ನೊಂದು ನೆನಪಿಟ್ಕೋರಿ ನೀವು ರೇಮ್ ಈ ಪೈಚಾರ್ಟ್ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ವೇಳೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇ ಆದಲ್ಲಿ ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾನೆ ರೀ ಹಾಗಾಗಿ ನಾವೇನಪ್ಪ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಈ ಪೈಚಾರ್ಟ್ ಪ ಪೈಚಾರ್ಟ್ ಏನಾಯ್ತಲ್ಲ ರೀ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟು ಇದೇ ಟೈಪ್ ಆಫ್ ಮೆಂಟಲಬಿಲಿಟಿ ಆಗಲಿ ಸೈನ್ಸಿಗೆ ಸಂಬಂಧಪಟ್ಟಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ವಿವಿಧ ವಿಷಯಗಳನ್ನು ಕುರಿತು ನಂತರದ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು